ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೀಗತ್ರೆ ಹೇಗಪ್ಪ, ಹೇಗೊಟ್ರೆ ಸಮಾಧಾನವಾಗಿರ್ಲಿ? ಅವ್ರ ಮನೆ ಬಿಟ್ಟು ಹೋಗುವಾಗ ನನ್ನ ನೆನಪಾಗಿಲ್ವಾ? ಅವ್ರಿಗೋಸ್ಕರ ನನ್ನ ಒಬ್ಬ ಇದ್ದೀನಿ ಅನ್ನೋದು ಮರ್ತೋಗಿತ್ತ? ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅವ್ರೇನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಅವ್ರಿಗೇನ್ರು ಆಗ್ಬಿಡುತ್ತ ಅಂತ ಭಯ ಆಗ್ತಿದೆ. ಗುಲಾಬಿ ಮೇಡಮ್ ಅವರು ಮನೆ ಬಿಟ್ಟು ಹೋಗಿಲ್ಲ ಅನ್ಸುತ್ತೆ. ಅಕಸ್ಮಾತ್ ಅವ್ರ ಮನೆ ಬಿಟ್ಟು ಹೋಗೋದೇ ಆಗಿದ್ರೆ ಅವ್ರ ಬಟ್ಟೆನೆಲ್ಲ ತಗೊಂಡೋಗಿರೋರು, ಅದೆಲ್ಲ ಮನೇಲೇ ಇದೆ ಅಲ್ವಾ? ಸೀತಮ್ಮ ಅವ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಬೇಜಾರಾಗ್ಬಿಟ್ಟು ಇಲ್ಲೇ ಎಲ್ಲೋ ಹೋಗಿರ್ತಾರೆ. ಅಟ್ಲೀಸ್ಟ್ ಅದನ್ನಾದ್ರೂ ಹೇಳ್ಬೇಕಲ್ಲ ಗೌಡ್ರೆ. ಅಷ್ಟು ಸರಿ ಕಾಲ್ ಮಾಡಿದೀನಿ, ಒಂದ್ಸರಿನೂ ಕಾಲ್ ರಿಸೀವ್ ಮಾಡಿಲ್ಲ. ಈ ರೀತಿ ಹೇಳ್ದೆ ಕೇಳ್ದೆ ಹೋದ್ರೆ ಭಯ ಆಗೋದಿಲ್ವಾ? ಅವ್ರು ಹೋಗಿದ್ ಕಡೆಲ್ಲ ಹುಡ್ಕಿದೀವಿ, ಎಲ್ಲೂ ಸಿಕ್ತಿಲ್ಲ. ಇವಾಗ ಎಲ್ಲಿ ಅಂತ ಹುಡ್ಕೋದು ಹೇಳಿ. ಅವ್ರು ಎಲ್ಲಿ ಹೋಗಿದಾರೆ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಯಾಕಪ್ಪ ನಿನ್ನ ಜೊತೆ ಸೇರ್ಕೊಂಡು ಇಷ್ಟೊತ್ತು ಹುಡುಕ್ತಾ ಇದ್ದೆ? ಹಾಂ, ನಾವು ದೇವಸ್ಥಾನದ ಹತ್ರ ಹೋಗಿ ನೋಡ್ಕೊಂಬರೋಣ ಬಾ. ಅವ್ರ ಮನಸ್ಸಿಗೆಲ್ಲ ಬೇಜಾರಾದಾಗ ಅವ್ರ ದೇವಸ್ಥಾನಕ್ಕೆ ಹೋಗೋದು. ಸರಿ, ಹಾಗಿದ್ರೆ ಅದು ಒಂದು ಆಗೋಗ್ಲಿ, ಅಲ್ಲೂ ಹೋಗಿ ಹುಡುಕ್ತೀನಿ, ನೀವಿನ ಮನೆಗೆ ಹೋಗಿ. ಪರವಾಗಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ಬೇಡ ಗೌಡ್ರೆ, ಮನೇಲಿ ಎಲ್ಲರೂ ಗಾಬರಿ ಆಗಿರ್ತಾರೆ. ನೀವು ಹೋಗಿ ಸಮಾಧಾನ ಮಾಡಿ, ನಾನು ಹೋಗ್ತೀನಿ, ಅಲ್ಲಿ ಹೋಗಿ ಹುಡುಕ್ತೀನಿ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ನಾನು ಮತ್ತೆ ವಾಪಸ್ ಮನೆಗೆ ಬರೋದಿಲ್ಲ. ಸಮರ್ಥ, ದೇವ್ರೆ, ಗುಲಾಬಿ ಮೇಡಮ್ ಅವ್ರು ಎಲ್ಲೇ ಇದ್ರು, ಆದಷ್ಟು ಬೇಗ ಸಮರ್ಥಿಂಗೆ ಸಿಗೋ ಹಾಗೆ ಮಾಡಪ್ಪ. ಇವ್ ನೋನ ನೋಡಕ್ಕಾಗ್ತಿಲ್ಲ. ನಿಮ್ ಕೊಡ್ದೆ ನಾನೊಬ್ಳು ಹಣ್ಣು ತಿಂತ ಇದೀನಿ ಅಂತ ಕೋಪ ಬರ್ತಿದ್ಯಾ? ಅಲ್ಲಿದೆ ನೋಡಿ, ಹೋಗ್ತೀನಿ. ಗುಲಾಬಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನಾವೆಲ್ಲ ಟೆನ್ಷನ್ ಅಲ್ಲಿ ಇದ್ರೆ ನೀವ್ ಆರಾಮಾಗಿ ಕುತ್ಕೊಂಡು ಹಣ್ಣನ್ನ ಮುಗ್ತಾ ಇದೀರಲ್ಲ, ನಿಮ್ಗೇನೋ ಅನ್ನಿಸ್ತಾ ಇಲ್ವಾ? ಅನ್ಸಿದ್ರೆ ಯಾಕೆ ಹಿಂಗ್ ಕುತ್ಕೊಂಡು ತಿಂತ ಇದ್ರು? ಇವ್ರಿಗೆ ಬೇಕಾಗಿರೋದು ಅದೇ ತಾನೇ? ಚೆನ್ನಾಗಿ ಹಣ್ಣನ್ ಬಾರ್ಸಿದಾರಲ್ಲ, ಹೋಗ್ಬಿಟ್ಟು ದೊಡ್ಡ ಗ್ಲಾಸ್ ಅಲ್ಲಿ ಹಾಲು ಕುಡೀರಿ. ಬರೀ ಹಾಲಲ್ಲ ಕಣಿ, ಬಾದಾಮಿ ಹಾಲು ಕುಡಿತೀನಿ. ನಾನಿಷ್ಟ ದಿನ ಕಾಯ್ತಾ ಇದ್ದಿದ್ದು ಇದಕ್ಕೋಸ್ಕರ ತಾನೇ? ಇವತ್ ನೆರವೇರಿದೆ ಅಂದ್ಮೇಲೆ ಖುಷಿ ಆಗ್ದಿರತ್ತ? ಸೀತಮ್ಮ, ನಿಮ್ಮನ್ನೊಂದು ಹೆಣ್ಣು ಅಂತ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಇವರು ಹೆಣ್ಣಲ್ಲ, ಹೆಮ್ಮಾರಿ. ಹೆಮ್ಮಾರಿ ಗಿಮ್ಮಾರಿ ಅಂದ್ರೆ ಕೆಂಗೇರಿ ಮುರಿಗೆ ತಳ್ಳಿಬಿಡ್ತೀನಿ. ಅಸಹ್ಯ ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅವಳು ಈ ಮನೆಗೆ ಸೊಸೆ ಅನ್ಕೊಂಡು ಬಂದಾಗಿಂದ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ನನಗೆ ಗೊತ್ತು. ಸೀತಮ್ಮ, ಅವಳು ಸೊಸೆ ಅನ್ಕೊಂಡು ಬಂದಿರ್ಲಿಲ್ಲ, ಸೊಸೆ ಹಾಗೆ ಬಂದಿದ್ದು. ಅದೇ ನೀವ್ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಅವ್ರು ನಿಜವಾಗ್ಲೂ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಅವರಾಗಿ ಅವರು ತಾಳಿ ಕಟ್ಕೊಂಡು ಬಂದ್ಬಿಟ್ರೆ ಅದಕ್ಕೆ ಮದ್ವೆ ಅನ್ನೋದಕ್ಕಾಗತ್ತಾ? ಓ, ಹಂಗಾದ್ರೆ ಅವರಿಬ್ರು ಮದ್ವೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಮದ್ವೆ ಆಗದೆ ಅವರಿಬ್ರು ಅಷ್ಟು ಹತ್ರ ಇದ್ದಾರಾ? ಇದ್ರು ಇರ್ಬಹುದು. ಅವ್ರು ನಿಜವಾಗ್ಲೂ ಮದ್ವೆ ಮಾಡ್ಕೊಂಡು ಬಂದಿದ್ರೆ ನಾನು ಹೊತ್ತು ಇಬ್ರಿಗೂ ಮತ್ತೆ ಮದುವೆ ಮಾಡ್ತೀನಿ ಅಂದಾಗ ಗುಲಾಬಿ ಯಾಕೆ ಒಪ್ಕೊಳ್ಳಿಲ್ಲ? ಇದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? ಅವಳು ಒಪ್ಕೊಳ್ದೇ ಇರೋದಕ್ಕೆ ಹಾ ನಿಮಗೆ ತೊಂದರೆ ಆಗತ್ತೆ ಅಂತ ಅವಳು ಒಪ್ಕೊಂಡಿರಲ್ಲಪ್ಪ. ಹಾ, ಅದೆಲ್ಲ ನಿಮ್ ಭ್ರಮೆ. ಅವರಿಬ್ರು ನಿಜವಾಗ್ಲೂ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ನನಗೀಗ್ಲೂ ನಂಬೋಕೆ ಆಗ್ತಿಲ್ಲ. ಒಂದ್ ಹೆಣ್ಣು ತಾಳಿ ಉಳಿಸ್ಕೋಬೇಕಾದ್ರೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾಳೆ. ಆದ್ರೆ ಇವಳೇನ್ ಮಾಡಿದ್ಲು? ತಾಳಿ ಕಳೆದೋದ್ರು ಇವಳು ಯಾವ ಟೆನ್ಷನ್ ಮಾಡ್ಕೊಳ್ದೆ ಸುಮ್ನೆ ಇದ್ಲು. ಇದಕ್ಕೇನ್ ಹೇಳ್ತೀರಾ? ಸೀತಮ್ಮ ನೋಡಿ, ನಿಮ್ ಈ ಲಾಜಿಕ್ಗೆಲ್ಲ ಉತ್ತರ ಕೊಡೋದಕ್ಕೆ ಗುಲಾಬಿನೇ ಬರ್ಬೇಕು ಹೊರತು ನಾವ್ ಕೊಡೋದಕ್ಕಾಗಲ್ಲ. ಅದೆಲ್ಲ ಹೇಳ್ಬೇಕಾಗತ್ತೆ ಅಂತಾನೆ ಅವಳು ಮನೆ ಬಿಟ್ಟು ಹೋಗಿರೋದು. ಅಲ್ಲ, ಹೋದವಳು ಹೋಗಿದ್ದಾಳೆ, ನೀವ್ ಯಾಕೆ ತಲೆ ಕೆಡ್ಸ್ಕೋತಿದ್ದೀರಾ? ನಿಮ್ ಪಾಡಿ ನೀವು ಸುಮ್ನಿದ್ಬಿಡಿ. ನೀವು ತಲೆ ಕೆಡ್ಸ್ಕೋಬೇಡಿ, ನಾವು ತಲೆ ಕೆಡ್ಸ್ಕೋತೀವಿ. ಪಾಪ, ಈ ಊರಲ್ಲಿ ಯಾರು ಅವಳು ಪರಿಚಯ ಇಲ್ಲ, ಅವಳಾಯ್ತು ಅವಳ ಕೆಲ್ಸ ಆಯ್ತು ಅಂತ ಇದ್ಲು, ಈಗ ಎಲ್ಲಿಗೆ ಹೋಗ್ತಾಳೆ ಅಂತ. ಅಲ್ಲ, ನೀವ್ ಆಡಿರೋ ಮಾತುಗಳಿಂದ ಮನ್ಸಿಗೆ ನೋವು ಮಾಡ್ಕೊಂಡು ಗುಲಾಬಿ ಏನಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನಾವ್ ಮಾತ್ರ ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಏನ್ ಮಾಡ್ತೀರಾ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡಿ ಕೊಡಿ, ಚೆನ್ನಾಗಿರತ್ತೆ.
ಈಗ್ಲಾದ್ರೂ ಅವರಿಬ್ಬರ ಸಂಬಂಧ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಆಗ್ಲಾದ್ರೂ ನಾನು ನನ್ನ ಮಗನ್ಗೆ ಬೇರೆ ಮದುವೆ ಮಾಡ್ತೀನಿ. ಸೀತಮ್ಮ, ನೀವು ಎಲ್ಲರೂ ಮೀರಿ ನಿಂತ್ಬಿಟ್ಟಿದ್ದೀರಾ. ನಿಮ್ಮ ಬುದ್ಧಿನೇ ಒಂದಿವಸ ನಿಮ್ಗೆ ಸರಿಯಾಗಿ ಪಾಠ ಕಲ್ಸತ್ತೆ, ನೋಡ್ತಾ ಇರಿ. ನೀವೆಲ್ಲ ಹೀಗೆ ಶಾಪ ಆಗ್ಬಿಟ್ರೆ ನನಗೇನು ಆಗಲ್ಲ. ಹೋದೋಳು ಹೋಗಿದ್ದಾಳೆ, ನೀವ್ಯಾಕೆ ಯೋಚನೆ ಮಾಡ್ತೀರಾ? ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ, ಇಲ್ಲ ಅಂದ್ರೆ ಗುಲಾಬಿ ಹೋದಾಗೆ ನಿಮ್ಮನ್ನು ಆಚೆ ಹಾಕ್ಬಿಡ್ತೀನಿ ಅಷ್ಟೇ. ತಿನ್ನಿ, ಚೆನ್ನಾಗ್ ತಿನ್ನಿ. ಬೇಕಾ? ದೇವ್ರೆ, ನನ್ನ ಗುಲಾಬಿ ನಂಗೆ ಸಿಗೋ ಹಾಕ್ ಮಾಡು. ಅವ್ರಿಲ್ದೆ ನಾನು ಬದುಕಿರೋದಿಲ್ಲ. ಅಷ್ಟು ಇಷ್ಟಪಡೋರು ನನ್ನ ಹತ್ರ ಒಂದು ಮಾತು ಹೇಳದೆ ಮನೆ ಬಿಟ್ಟು ಹೋಗಿದ್ದಾರೆ. ಅವರೆಲ್ಲೇ ಇದ್ರು ಸಿಗೋ ಹಾಗೆ ಮಾಡಪ್ಪ. ಸ್ವಲ್ಪ ದಿನ ಈ ಊರಿಂದ ಹೊರಗೋಗಿ ಎಲ್ಲ ಶಾಂತವಾದ್ಮೇಲೆ ವಾಪಸ್ ಬರಬಹುದು. ನಾನಿಲ್ಲ ಅಂತ ಸಮರ್ಥವ್ರು ಬೇಜಾರಾಗಬಹುದು, ಆದ್ರೆ ನಾನು ಅವ್ರ ಕಣ್ಮುಂದೆನೆ ಇದ್ರೆ ಅವ್ರು ನನ್ನ ತುಂಬಾ ಹಚ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವಾಗ ನಾನು ಮಾಡಿರೋ ನಿರ್ಧಾರನೇ ಸರಿ. ಇಲ್ಲ, ಇವತ್ ಗುಲಾಬಿ ಇಲ್ದೆ ಮನೆಗೆ ಹೋಗಲ್ಲ. ದೇವ್ರೆ, ನೀನಿದ್ಯಾ ಅಂತ ನಂಬಿದ್ದೀನಿ, ಆ ನಂಬಿಕೆನ ನಿಜ ಮಾಡು. ಗುಲಾಬಿ ಎಲ್ಲಿದ್ದಾಳೆ ಅಂತ ತೋರಿಸು ಪ್ಲೀಸ್. ಆದ್ರೆ ಈಗ ಯಾರು ಸಿಗ್ತಾರೆ? ಸರಿಯಾದ ಟೈಮ್ಗೆ ಯಾರೂ ಸಿಗಲ್ಲ. ಇವಾಗ ನಾನು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅಲ್ಲಿಗೆ ಹೋದ್ರೆ ಅದೇ ರಗ್ಳೆ ಶುರುವಾಗತ್ತೆ.